ಆದಷ್ಟು ಬೇಗ ಈ ಮನೆಯಲ್ಲಿ ಮಗು ಅಳೋದನ್ನು ಕೇಳ್ತೀರ. ಕಾವೇರಿ ಅವರೇ, ಈ ಎರಡು ಬೆರಳಲ್ಲಿ ಒಂದು ಬೆರಳು ಮುಟ್ಟಿ. ರೀ ಕಾವೇರಿ ಅವರೇ, ನೀವೇನ್ರಿ ಎರಡು ಬೆರಳನ್ನ ಇಟ್ಕೊಂಡ್ಬಿಟ್ರಲ್ಲ, ನಾನು ಹೇಳಿದ್ದು ಒಂದು ಬೆರಳನ್ನ ಇಟ್ಕೊಳ್ಳಿ ಅಂತ. ಸರ್, ಒಂದು ಬೆರಳು ಮುಟ್ಟಿದ್ರೆ ಇನ್ನೊಂದು ಬೆರಳಿಗೆ ಬೇಜಾರಾಗಲ್ವಾ? ಅದಕ್ಕೆ ಎರಡು ಮುಟ್ಟೆ. ಏನು ಅನ್ಕೊಂಡಿದ್ರಿ? ಈ ಬೆರಳನ್ನ ಮುಟ್ಟಿದ್ರೆ ಹೆಣ್ಮಗು ಹೋಗುತ್ತೆ, ಈ ಬೆರಳನ್ನ ಮುಟ್ಟಿದ್ರೆ ಗಂಡ್ಮಗು ಹೋಗುತ್ತೆ ಅಂತ ಕೇಳ್ಕೊಂಡಿದ್ದೆ. ನನಗೆ ಗೊತ್ತಿತ್ತು. ಗೊತ್ತಿತ್ತ? ಹೇಗೆ? ಹೇಗೆ ಅಂದರೆ ಅಜ್ಜಿ ಮರಿ ಮೊಮ್ಮಕ್ಕೂ ಬೇಕು ಅಂತ ಕೇಳಿದ್ದಾರೆ. ನೀವು ನೋಡಿದ್ರೆ ಈಗ ತೊಕ್ಲು ಇಟ್ಕೊಂಡು ಕೂತಿದ್ದೀರಾ, ಆಮೇಲೆ ಆ ಬೆರಳು ಮುಟ್ಟಿ ಈ ಬೆರಳು ಮುಟ್ಟಿ ಅಂತ ಬೇರೆ ಕೇಳ್ತಿದ್ದೀರಾ. ಹೀಗಿದ್ಮೇಲೆ ಗೊತ್ತಾಗದೆ ಇರುತ್ತಾ? ಗೊತ್ತಾಗೋಯ್ತು. ನಾನು ಅಂದ್ಕೊಂಡಿದ್ದು ಈ ಬೆರಳು ಮುಟ್ಟಿದ್ರೆ ಹೆಣ್ಮಗು, ಇದು ಇಟ್ಕೊಂಡ್ರೆ ಗಂಡ್ಮಗು ಅಂತ. ನೀವು ನೋಡಿದ್ರೆ ಎರಡೂ ಬೆರಳನ್ನ ಮುಟ್ಟಿದ್ರಿ ಅಂದರೆ ನಿಮ್ಮ ಲೆಕ್ಕಾಚಾರದಲ್ಲಿ ನಮಗೆ ಟ್ವಿನ್ಸ್ ಆಗಲಿ ಅಂತ ಆಸೆ ಪಡ್ತಾ ಇದ್ದೀರಾ? ಪರವಾಗಿಲ್ವೋ ಹೆಂಡತಿ, ನೀವು ನನಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದೀರಾ. ಸುಮ್ಮನೆ ಇರ್ತೀರಾ? ಅದು ಇದು ಅಂತ ಹೇಳ್ಬಾರ್ದು ಅಂತ ಎರಡು ಬೆರಳು ಮುಟ್ಟಿದ್ದು. ನೀವು ನೋಡಿದ್ರೆ ಸರ್, ಊರಿಂದ ಬರೋ ತನಕ ಅಜ್ಜಿಗೆ ಏನಾಯ್ತು ಏನು ಅಂತ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅಜ್ಜಿ ನೋಡಾದ್ಮೇಲೆ ನಂಗೆ ಸಮಾಧಾನ ಅನಿಸಿತ್ತು. ನಿಜ ಹೆಂಡತಿ, ನಾನು ಅಷ್ಟೇ ತುಂಬಾ ಗಾಬರಿ ಆಗಿಬಿಟ್ಟಿದ್ದೆ. ಸದ್ಯ ಅವ್ರಿಗೇನು ಆಗಿರಲಿಲ್ವಲ್ಲ. ಕಾವೇರಿಯವರೇ, ಅಜ್ಜಿ ಆಸೆ ಪಟ್ಟಿರೋ ಥರ ನಾವಿಬ್ರು ಅವ್ರಿಗೆ ಬೇಕಿರೋದನ್ನ ಕೊಟ್ಬಿಟ್ರೆ ಅವ್ರ ಆರೋಗ್ಯ ಇನ್ನಷ್ಟು ಸುಧಾರಿಸ್ಕೊಳತ್ತೆ. ಹೌದಾ? ಏನು ಕೊಡ್ಬೇಕು ಅವ್ರಿಗೆ? ಅದೇ ಇದು. ನಿಮ್ಗೆ ಯಾವ ಮಗು ಬೇಕು? ನನಗೆ ಹೆಣ್ಮಗು. ಹೆಣ್ಮಗುನಾ? ಯಾಕೆ? ಯಾಕೆಂದ್ರೆ ಈ ಕಾವೇರಿ ಮುಂದೆ ಇನ್ನೊಂದು ಪುಟ್ಟ ಕಾವೇರಿ ಬಂದ್ರೆ ನೋಡಕ್ ಎಷ್ಟು ಚೆನ್ನಾಗಿರುತ್ತಲ್ವಾ? ಆ ಪುಟ್ಟ ಕಾವೇರಿಯಲ್ಲಿ ಈ ಕಾವೇರಿನ ನೋಡ್ಬೋದಲ್ಲ. ಅದಕ್ಕೆ ಅಂದ್ರೆ ಈ ಕಾವೇರಿ ಕಟ್ಟ ಸಾಲದು, ಇನ್ನೊಬ್ಳು ಕಾವೇರಿ ಬೇಕು ಅಂತನಾ? ಏನಾದರೂ ಅಂದ್ಕೊಳ್ಳಿ, ನಿಮ್ಗೆ ಯಾವ ಮಗು ಬೇಕು? ನಂಗೆ ಗಂಡ್ ಮಗು. ಹೌದಾ? ನಿಜವಾಗ್ಲು? ನಿಜವಾಗ್ಲು. ಯಾಕೆ ಸರ್? ನಿಮ್ಗೆ ಅಮ್ಮಂದ್ರೆ ಯಾಕೆ ಗಂಡ್ ಮಗುನ ಇಷ್ಟಪಡ್ತಾರೆ, ಅಪ್ಪಂದ್ರೆ ಯಾಕೆ ಹೆಣ್ಮಗುನ ಇಷ್ಟಪಡ್ತಾರೆ ಅಂತ ಗೊತ್ತಾ? ಗೊತ್ತಿಲ್ಲ. ಯಾಕೆ ಅಂದ್ರೆ ಅಮ್ಮಂದ್ರು ಗಂಡ್ ಮಗುನಲ್ಲಿ ತನ್ನ ತಂದೆನ ಕಾಣ್ತಾರೆ, ಅಪ್ಪಂದ್ರು ಹೆಣ್ಮಗುನಲ್ಲಿ ಅವ್ರ ತಾಯಿನ ಕಾಣ್ತಾರೆ. ಅದಕ್ಕೆ ನನಗೇನಾದ್ರೂ ಗಂಡ್ ಮಗು ಆದ್ರೆ ನನ್ನ ಅಪ್ಪನೇ ವಾಪಸ್ ಬಂದಂಗೆ ಇರುತ್ತೆ. ಕಾವೇರಿ ಅವರೇ, ನನಗೆ ಮಗು ಯಾವುದಾದ್ರೂ ಆಗಲಿ, ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ನಿಮ್ಮ ಆರೋಗ್ಯ, ಮಗು ಆರೋಗ್ಯ ಚೆನ್ನಾಗಿದ್ರೆ ಅಷ್ಟೇ ಸಾಕು.